ಕೊಳ್ಳೇಗಾಲ ಜೆಡಿಎಸ್ಗೆ ಪುಟ್ಟಸ್ವಾಮಿ ಬಲ ವಾಲೆ ಮಹದೇವ್ಗೆ ಮುಂದೇನೋ ಯಾರಿಗೆ ಟಿಕೆಟ್ ಪುಟ್ಟಸ್ವಾಮಿಗೆ ಮಣೆ ಹಾಕ್ತಾರ ಜೆಡಿಎಸ್ ವರಿಷ್ಠರು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ ಎಲ್ಲಾ ಕಡೆ ಅಭ್ಯರ್ಥಿಗೂ ಅಂತಲ್ಲ ಟಿಕೆಟ್ ಅನೌನ್ಸ್ ಆಗಿದ್ರು ಜೆಡಿಎಸ್ಗೆ ಅಭ್ಯರ್ಥಿ ಗೊಂದಲ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಅನ್ಬಿಟ್ಟು ಕಾಂಗ್ರೆಸ್ ಬಿಜೆಪಿ ಗೊಂದಲ ಸಾಕಷ್ಟು ಗೊಂದಲ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಅಲ್ಲಿ ಮಹೇಶ್ ಅವರು ಬಿಜೆಪಿಗೆ ಬಂದರು ಅವರು ಬಿಜೆಪಿಯ ಎಂ ಎಲ್ ಎ ಆಗಿದ್ದಾರೆ ಈ ಹಿಂದೆ ಬಿ ಎಸ್ ಪಿಯಿಂದ ಯಿಂದ ಈಗ ಮಹೇಶ್ಗೆ ಟಕ್ಕರ್ ಕೊಡೋರು ಯಾರು ಮಹೇಶ್ ಒಳ್ಳೆ ನಾಯಕನ ಯಾವುದೂ ಡೌಟ್ ಇಲ್ಲ ಆ ಭಾಗದಲ್ಲಿ ಚಾಮರಾಜನಗರ ಭಾಗದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮಹೇಶ್ ಅಲ್ಪಸಂಖ್ಯಾತರ ಪರವಾಗಿ ಅತಿ ದೊಡ್ಡ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ ಅವರು ಇದ್ರೆ ಮಿನಿಸ್ಟ್ರಾಗಿರ್ಬೋದಿತ್ತು ಆಸೆ ಪಡಲಿಲ್ಲ ಯಾವ್ದುಗೂ ಒಳ್ಳೆ ವ್ಯಕ್ತಿ ಆದರೆ ಹಂಗನ್ಬಿಟ್ಟು ಜನ ಹಂಗನ್ಬಿಟ್ಟು ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಏನು ಮಾಡ್ತಾರೆ ಅವ್ರಿಗೂ ತಮ್ಮ ಅಭ್ಯರ್ಥಿ ಗೆಲ್ಲಿಸ್ಲೇಬೇಕು ಅಂತಲ್ವಾ ಇದೀಗ ಜೆ ಡಿ ಎಸ್ಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಕಾನ್ಸ್ಟೇಬಲ್ ಆಗಿ ನಂತರ ಇನ್ಸ್ಪೆಕ್ಟರ್ ಆಗಿ ನಂತರ ಎಸ್ ಐ ಆಗಿ ಕೆಲಸ ಮಾಡ್ತಿದ್ದಂತಹ ಪುಟ್ಸ್ವಾಮಿಯವರು ಜಾಯ್ನ್ ಆಗೋರ್ ಅವರು ತಮ್ಮದೇ ಆದ ಬ್ರಿಗೇಡು ತಮ್ಮದೇ ಆದ ಯುವ ಸೇನೆ ಈ ರೀತಿ ಪುಟ್ಸ್ವಾಮಿ ಪರವಾಗಿ ಸಾಕಷ್ಟು ಅಲೆ ಇದೆ ಮಹೇಶ್ ಅವ್ರ ವಿರುದ್ಧ ಒಂದಷ್ಟು ಕ್ಯಾಂಪೇನ್ಗಳನ್ನ ಕೂಡ ಮಾಡ್ತಾರೆ ವೈಯಕ್ತಿಕವಾಗಿ ಸರಿ ಅವರು ಪಕ್ಷೇತರವಾಗಿ ನಿಲ್ತಾರೆ ಪುಟ್ಸ್ವಾಮಿಯವರು ಜೆ ಡಿ ಎಸ್ಗೆ ಬರ್ತಾರೆ ಅವರು ಏನು ಮಾಡ್ತಾರೆ ಪುಟ್ಸ್ವಾಮಿ ಅವ್ರಿಗೆ ನಿಜಕ್ಕೂ ಅವಕಾಶ ಸಿಗುತ್ತಾ ಹೀಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಈ ನಡುವೆ ಪುಟ್ಸ್ವಾಮಿ ತಮ್ಮ ನಿರ್ಧಾರ ಏನು ಅಂತ ಪ್ರಕಟಿಸಿದ್ದಾರೆ ಅಧಿಕೃತವಾಗಿ ಜೆ ಡಿ ಎಸ್ಸಿಗೆ ಜಾಯ್ನ್ ಹಾಕೋರೆ ಅವರು ಜೆ ಡಿ ಎಸ್ಸಿಗೆ ಬಂದಾಯಿತು ಪೊಲೀಸ್ ಇದ್ದವರು ಪೊಲೀಸ್ ಇಲಾಖೆಗೆ ನಿವೃತ್ತಿ ರಿಸೈನ್ ಮಾಡಿಬಿಟ್ಟು ಎಲೆಕ್ಷನ್ ನಿಂತ್ಕೇನೆ ಅಂದ್ಬಿಟ್ಟು ಅವ್ರ ಪ್ಲ್ಯಾನ್ ಅದೇ ಇತ್ತು ಅದಕ್ಕಾಗಿ ಅವ್ರು ಕೆಲಸ ಮಾಡ್ತವ್ರು ಜನ ಪರವಾಗಿಲ್ಲ ಅಂತೇನಿಲ್ಲ ಒಂದಷ್ಟು ಜನರು ಅವ್ರ ಪರವಾಗಿ ಇದ್ದಾರೆ ಹಂಗನ್ಬಿಟ್ಟು ವಾಲೆ ಮಾದೇವರು ಏನು ಮಾಡಬೇಕು ಎರಡು ತಿಂಗಳಿಂದಷ್ಟೇ ಜೆ ಡಿ ಎಸ್ಸಿಗೆ ಬಂದು ಸೇರ್ಕೊಂಡ್ರು ಗುತ್ತಿಗೆದಾರ ಕಾಂಟ್ರಾಕ್ಟ್ರು ವಾಲೆ ವಾಲೆ ಅವರು ವಾಲೆ ಅವರು ಯಾವ ಆಮಿಷಗಳನ್ನು ಇಟ್ಟುಕೊಂಡು ಜೆ ಡಿ ಎಸ್ಸಿಗೆ ಬಂದರು ನಾನು ಅಭ್ಯರ್ಥಿ ಆಗ್ಬೋದೇನೋ ಅಂತ ಹಂಗಾರೆ ಈಗ ಅವ್ರಿಗೆ ಹಿನ್ನಡಾನ ಪುಟ್ಸ್ವಾಮಿ ಮುಂದಕ್ಕೆ ಹೋಗ್ಬಿಟ್ರಾ ಒಂಚೂರು ಈಗ ವಾಲೆ ಮಾದೇವ್ ನಿಜಕ್ಕೂ ಸಪೋರ್ಟ್ ಮಾಡ್ತಾರ ಗೊತ್ತಿಲ್ಲ ಇನ್ನೂ ಅಫಿಷಿಯಲ್ ಆಗಿ ಟಿಕೆಟ್ ಅನೌನ್ಸ್ ಆಗಿಲ್ಲ ಹಂಗನ್ಬಿಟ್ಟು ಟಿಕೆಟು ಸಿಗಲ್ಲ ನೋಡೋಣ ಏನೋ ಹೇಳೋರೆ ಅಂತ ಕನ್ಫ್ಯೂಷನಲ್ಲಿ ಪುಟ್ಸ್ವಾಮಿ ಅವರು ಜೆ ಡಿ ಎಸ್ಸಿಗೆ ಬಂದವರ ಇಲ್ಲ ಅವ್ರಿಗೊಂದು ಕ್ಲಾರಿಟಿ ಇದೆ ಪುಟ್ಸ್ವಾಮಿ ಅವ್ರಿಗೊಂದು ಕ್ಲಾರಿಟಿ ಇದೆ ನಾನು ಜನಸೇವೆ ಮಾಡ್ತೀನಿ ಮಹೇಶ್ ಅವ್ರಿಗೆ ಫೈಟ್ ಕೊಡೋ ಕೆಪಾಸಿಟಿ ನನಗಿದೆ ಹಿಂಗಾಗಿ ನನಗೆ ಟಿಕೆಟ್ ಕೊಡ್ತಾರೆ ಅಂತ ಹಂಗಾರೆ ಈ ವಾಲೆ ಮಾತೇವ್ರನ್ನ ಯಾಕೆ ಕರ್ಕೊ ಬಂದ್ರು ಏನು ಟಿಕೆಟ್ ಕೊಡ್ಲಿ ನಾವು ಸಮುದಾಯದ ಪರವಾಗಿ ಪಕ್ಷದ ಪರವಾಗಿ ಕ್ಷೇತ್ರದ ಮತದಾರರ ಪರವಾಗಿ ನಾವು ಕೆಲಸ ಮಾಡಿಬಿಟ್ಟು ನಮ್ಮ ಪಕ್ಷವನ್ನು ಗೆಲ್ಲಿಸ್ತೀವಿ ಅಂತ ಎಲ್ಲ ಬರ್ತಾರೆ ರಾಜಕೀಯಕ್ಕೆ ಇವತ್ತು ಇಲ್ಲ ಯಾಕೆ ಬರ್ತಾರೆ ಯಾರು ಬರಲ್ಲ ನನಗೂ ಅವಕಾಶ ಬೇಕು ನನಗೊಂದು ಅವಕಾಶ ಮಾಡಿಕೊಡಿ ಇದು ಇದೀಗ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ವಿಚಾರದಲ್ಲಿ ಸೃಷ್ಟಿಯಾಗಿರುವಂಥ ಗೊಂದಲ ಅಫಿಷಿಯಲಾಗಿ ಟಿಕೆಟ್ ಅನೌನ್ಸ್ ಆಗಬೇಕು ಅದು ವಾಲೆ ಮಹದೇವ್ಗ ಅಥವಾ ಪುಟ್ಸ್ವಾಮಿಯವ್ರಿಗ ಗೊತ್ತಿಲ್ಲ ಒಟ್ನಲ್ಲಿ ಈಗ ಅವರು ಜಾಯ್ನ್ ಆಗಿರೋದ್ರಿಂದ ಜೆ ಡಿ ಎಸ್ನಲ್ಲಿ ಚರ್ಚೆ ವರ್ಸಸ್ ಫೈಟ್ ಶುರುವಾಗಿದೆ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅಂತ ಜೆ ಡಿ ಎಸ್ ವರಿಷ್ಠರು ಡಿಸೈಡ್ ಮಾಡ್ತಾರೆ ಇವರಿಬ್ಬರಿಗೆ ಕನ್ಫ್ಯೂಷನ್ನು ಅವ್ರಿಗೆ ಕ್ಲಾರಿಟಿ ಇದೆ ಅಂತ ಒಂದಷ್ಟು ಜನ ಹೇಳ್ತಾರೆ ಆದರೆ ವಾಲೆ ಮಹದೇವರು ಇಲ್ಲ ಅವ್ರು ನಮಗೂ ಭರವಸೆ ಕೊಟ್ಟವ್ರೆ ಹೇಳೋರೆ ನಮಗೆ ಟಿಕೆಟ್ ಕೊಡ್ತೀವಿ ಅಂತ ಅವರು ಈಗಾಗ್ ಗೊಂದಲದ ನಡುವೆ ಯಾರಿಗೆ ಟಿಕೆಟ್ ಅಂತ ಒದ್ದಾಟದ ನಡುವೆ ಸದ್ಯಕ್ಕೆ ಕೂಡ ಮಹೇಶ್ ಅವರೇ ಸೇಫ್ ಆಗಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ ವೀಕ್ಷಕರೇ ನೀವು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಬಾರಿ ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ನಿರ್ಧಾರ ಮಾಡಬೇಕಾಗಿರೋರು ನೀವು ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಅರ್ಹರ್ ಯಾರು ಅನರ್ಹರ್ ಯಾರು ಅಯೋಗ್ಯರು ಯಾರು ಭ್ರಷ್ಟರು ಯಾರು ದುರುಳರು ಯಾರು ಕಿತ್ತೆಸಿದ್ರಿ ಅರ್ಹರು ಯಾರು ಅವರಿಗೆ ವಿಧಾನಸೌಧದ ಮೆಟ್ಲನ್ನು ಹತ್ತೋಕ್ಕೆ ಅವಕಾಶ ಮಾಡಿಕೊಡಿ ಲಿಸ್ಟ್ ಮಾಡ್ಕೊಳ್ಳಿ ನಮ್ಮ ಕ್ಷೇತ್ರದಲ್ಲಿ ಇಷ್ಟು ಜನ ನಿಂತವ್ರೆ ಈ ಪಾರ್ಟಿಯಿಂದ ಇರೋರು ನಿಂತವ್ರೆ ಇವ್ರು ಈ ಸಮುದಾಯದವ್ರು ನಿಂತವ್ರೆ ಈ ಪಾರ್ಟಿ ಮತ್ತು ಸಮುದಾಯ ಎರಡನ್ನೂ ಸೈಡಿಗೆ ತಳ್ಳಿ ಅರ್ಹ ಅಭ್ಯರ್ಥಿ ಯಾರು ಪಕ್ಷೇತರನಾಗಿರಲಿ ಯಾವುದೇ ಸಮುದಾಯ ಆಗಿರಲಿ ಎಲ್ಲವನ್ನು ಬದಿಗಿಟ್ಟು ಸೂಕ್ತ ಅಭ್ಯರ್ಥಿ ಯಾರು ಅಂಥವ್ರನ್ನು ಆಯ್ಕೆ ಮಾಡೋ ಪ್ರಯತ್ನವನ್ನು ಮಾಡಿ ನಿಜಕ್ಕೂ ಕೂಡ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಸ್ಪೆಷಲಿ ಕರ್ನಾಟಕದ ವಿಚಾರಕ್ಕೆ ಬಂದರೆ ಆಗ್ತಿರುವಂಥ ಭ್ರಷ್ಟಾಚಾರ ಎಲ್ಲ ಪಕ್ಷದವರನ್ನ ಸೇರಿ ಹೇಳ್ತಿರೋದು ಈ ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸೋ ಸಮಯ ಬಂದಿದೆ ದಯವಿಟ್ಟು ಅರ್ಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ